ನಮಸ್ಕಾರ ವೀಕ್ಷಕರೇ. ಸೊ ಮಧುಶ್ರೀ ಮೇಡಮ್ ಅವ್ರಿಗೆ ಸಂಬಂಧಪಟ್ಟಂತೆ ಒಳ್ಳೆ ಒಳ್ಳೆ ವಿಚಾರಗಳು ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಬರೋ ಕಾಲ್ಸ್ ಸ್ವಲ್ಪ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣಂತ. ಮೇಡಮ್, ಈಗ ತುಂಬ ಜನ ನಿಮಗೆ ಕಾಲ್ಸ್ ಮಾಡ್ತಾರೆ. ಸೊ ಈ ರೇಖಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಥರ ಎಲ್ಲ ಒಂದಷ್ಟು ಕಾಲ್ಸ್ ಬರ್ತದೆ, ಕೇಸುಗಳು ಬರ್ತದೆ, ನಿಮ್ಮ ಅನುಭವ ಇಷ್ಟು ದಿವಸದಲ್ಲಿ ನಮ್ಮ ಚಾನಲ್ಗೆ ಬಂದು ಯಾವ ಥರ ಪಬ್ಲಿಕ್ ನಿಮ್ಮ ಒಂದು ನಿಮ್ಮ ಒಂದು ಬಾಂಧವ್ಯ ಇದೆ, ಯಾವ ಥರ ಎಲ್ಲ ಒಂದಷ್ಟು ಪ್ರಶ್ನೆಗಳು ನಿಮ್ಗೆ ಆಗ್ತಾರೆ, ಸಮಸ್ಯೆಗಳು ನಿಮಗೆ ಯಾವ ಥರದ್ದು ಸಿಗ್ತಾ ಇದ್ದಾವೆ, ಇದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ ಮೇಡಮ್. ಮೊದಲನೇದಾಗಿ ನಿಮಗೆ ಧನ್ಯವಾದ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ ನನಗೊಂದು ಕುಟುಂಬನೇ ರಚನೆ ಆಗೋಗಿದೆ. ಯಾರೇ ನನಗೆ ಫೋನ್ ಮಾಡ್ಬೋದು, ಅವ್ರು ಹೇಳೋವಂಥ ಇದು ಎಲ್ಲೋ ನಮಗೂ ನಿಮಗೂ ಏನೋ ಒಂದು ಸಂಬಂಧ, ಏನೋ ಅಕ್ಕನೋ ತಂಗಿನೋ ಎಲ್ಲೋ ಹೋಗಿದ್ರಿ ಸಿಕ್ಬಿಟ್ರಿ ಈಗ ಅನ್ನೋ ಒಂದು ಫೀಲಿಂಗಲ್ಲಿ ಅವ್ರು ನನ್ನ ಜೊತೆ ಮಾತಾಡ್ತಾರೆ. ನಾನು ಪ್ರತಿಯೊಬ್ಬರು ಯಾರೇ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಕೂಡ ಒಂದೇ ರೀತಿ ರೆಸ್ಪಾನ್ಸ್ ಮಾಡ್ತೀನಿ. ಅದೆಷ್ಟೇ ನಾನು ಬ್ಯುಸಿ ಇರ್ಬೋದು ಅದೇ ರೀತಿ, ಯಾಕೆಂದರೆ ಕಷ್ಟದಲ್ಲಿರ್ತಾರೆ, ಕಷ್ಟದಲ್ಲಿರುವಾಗ ಸಮಸ್ಯೆಗಳಿರುವಾಗ ಫೋನ್ ಮಾಡ್ತಾರೆ ಅಂತ ನಾನು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀನಿ. ಇನ್ನೊಂದೇನು ಅಂದರೆ ಈ ಪೇಷೆಂಟ್ಗಳು, ಪ್ರತಿಯೊಂದು ಕಾಯಿಲೆಗಳ ಪೇಷೆಂಟ್ಗಳು ಕೂಡ ನನಗೆ ಕಾಲ್ ಮಾಡ್ತಿದ್ದಾರೆ. ಪಾರ್ಕಿನ್ಸನ್ನು, ಮೈಗ್ರೈನು, ಆಮೇಲೆ ಇದು ಸರ್ವೈಕಲ್ ಪ್ರಾಬ್ಲಮ್ಮು, ಸೈನಸ್ ಪ್ರಾಬ್ಲಮ್ಮು, ಮತ್ತು ಪ್ರತಿಯೊಂದು ನರಗಳ ತೊಂದರೆ ಇರೋರು. ಈಗ ಒಂದು ಈಗಲೇ ರೀಸೆಂಟಾಗಿ ಬಂದಿದೆ ಪೇಷೆಂಟು, ಹುಡುಗಿ ಪಿ ಯು ಸಿ ಓದ್ತಾ ಇದ್ದಾಳೆ 16 ವರ್ಷ, ಅವಳಿಗೆ ಕಾಲಿನಲ್ಲಿ ನರ ಎಳೆದು ಬಿಟ್ಟಿದೆ, ನಡಿಯೋಕ್ಕಾಗ್ತಾ ಇಲ್ಲ. ಇಲ್ಲ ಇಲ್ಲ ಆ ಥರ ಅಲ್ಲ, ನರ ಹಾಂ ನರ ಎಳೆದಿರೋದು, ತುಂಬ ನಾರ್ಮಲ್ ಇದ್ದಿದ್ದು ಹುಡುಗಿ ಹೆಜ್ಜೆ ಊರಕ್ಕಾಗ್ತಾ ಇಲ್ಲ. ಈ ಥರ ಪೇಷೆಂಟ್ಗಳಿರ್ಬೋದು, ಬೆಡ್ ಮೇಲೆ ಇರೋರು ಎದ್ದೇಳಕ್ಕೆ ಆಗ್ದಲೇ ಇರೋವಂಥ ಪೇಷೆಂಟ್ಗಳು, ಸರ್ಜರಿ ಆಗಿಬಿಟ್ಟು ಆ ಇದು ಗಾಯ ಇದಾಗ್ದಲೇ ನೋವಲ್ಲಿರೋವಂಥವ್ರು, ಅಥವಾ 1 ವರ್ಷ ಆಗಿದೆ ಸರ್ಜರಿ ಆಗಿ ನಮ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಿರೋರೆಲ್ಲ, ಈ ಥರದವರೆಲ್ಲನೂ ಕೂಡ ನನಗೆ ಕಾಲ್ ಮಾಡ್ತಿರೋದು ಮತ್ತು ಟ್ರೀಟ್ಮೆಂಟ್ ತೊಗೋತಿರೋದು ಇದೊಂದು ವಿಶೇಷ. ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತಿದೆ, ಅವ್ರಿಗೆ ಸಮಾಧಾನ ಇದೆ. ತುಂಬ ಜನ ನನಗೆ ಬಹಳ ಧನ್ಯವಾದ ಹೇಳಿದ್ದಾರೆ, ಎಷ್ಟೋ ರಾತ್ರಿಗಳು ನಮಗೆ ನಿದ್ದೆನೇ ಇರಲಿಲ್ಲ, ಪೇಷೆಂಟ್ನ ನೋಡ್ಕೋಬೇಕಾದ್ರೆ ಅವ್ರ ನೋವು ಅವರಿದು ನೋಡಿ ನಮಗೆ ಬಹಳ ತೊಂದರೆ ಆಗೋದು, ಇವಾಗ ಎಷ್ಟೋ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಒಂದು ಆರೈಕೆ ಆಶೀರ್ವಾದನೇ ನಮಗೆ. ಕ್ರಿಟಿಕಲ್ ಯಾವ ಥರ ಕೇಸ್ಗಳು ಹ್ಯಾಂಡಲ್ ಮಾಡಿದ್ದಾರೆ ಮೇಡಮ್? ತುಂಬ ಥರ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈಗ ಆ ಒಂದು ಮಗು ಬಂದಿತ್ತು, ತುಂಬ ಚಿಕ್ಕ ವಯಸ್ಸಿಗೇನೆ ಗಾಳಿ ಸೋಕಾಗ್ಬಿಟ್ಟಿತ್ತು, ತುಂಬ ತೊಂದರೆ ಅಂದರೆ ರಕ್ತವಾಂತಿ ಆಗುವಂಥದ್ದು, ಹಾಸ್ಟೆಲ್ನಲ್ಲಿ ಇತ್ತು ಮಗು, ಏನೇನೋ ಸಮಸ್ಯೆಗಳು ಆಗುವಂಥದ್ದು, ಏನೇನು ಅಂದರೆ ಒಂದು 9ನೇ ತರಗತಿಯಲ್ಲಿ ಓದ್ತಿದ್ದು ಮಗು, ಏನೇನೋ ಸಮಸ್ಯೆ ಆಗ್ತಿತ್ತು. ಆ ಮಗು ನಮ್ಮ ಮನೆಗೆ ಬಂದಾಗ ನಾನು ಯಂತ್ರ ಮಂತ್ರ ಎಲ್ಲನೂ ನನ್ನ ಶಕ್ತಿ ಅನುಸಾರವಾಗಿ ಪರಿಹಾರ ಮಾಡಿಕೊಟ್ಟೆ, ಜೊತೆಯಲ್ಲಿ ರೇಖಿ ಹೀಲಿಂಗ್ ಕೂಡ ಮಾಡಿದೆ. ಕರೆಕ್ಟ್ 3 ತಿಂಗಳಿಗೆ ಮಗು ನಾರ್ಮಲ್ ಆಯಿತು. 3 ತಿಂಗಳವರೆಗೂ ಅದೇ ಸಮಸ್ಯೆಯಲ್ಲಿರಲಿಲ್ಲ, ಹಂತವಾಗಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇದೊಂದು ಸಮಸ್ಯೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ಮಗು, ಈಗ ಚೆನ್ನಾಗಿದೆ. ಮತ್ತು ಒಂದೊಂದು ಮಕ್ಕಳಿಗೆ ಮಾತು ಬರ್ತಿರಲ್ಲ, ಅಂದರೆ ಮಾತು ಆಡ್ತಿರ್ತಾರೆ ಸಡನ್ನಾಗಿ ಸ್ಲೋ ಆಗಿಬಿಟ್ಟಿರುತ್ತೆ ಮಾತು, ಅಂಥ ಮಕ್ಕಳಿಗೆ ಹೀಲಿಂಗ್ ಮಾಡ್ತಾ ಇದ್ದೀನಿ ಈಗಲೂ ಸಹಿತ. ಮತ್ತು ಕೆಟ್ಟ ಚಟಗಳು ಈಗ ನೋಡಿದ್ರಿ ರಿಯಾಬಿಟ್ ಸೆಂಟರಲ್ಲಿ ಆ ಸತ್ತಿದ್ದು ಎಲ್ಲ ನ್ಯೂಸಲ್ಲಿ ನೋಡಿದ್ವಿ ನಾವು. ಇಂಥ ಇದರಲ್ಲಿ ನಾವು ಅಂಥ ಚಟಗಳು ಇರೋವಂಥವ್ರಿಗೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ಅವರ ಮನಸ್ಸು ಪರಿವರ್ತನೆ ಮಾಡ್ಬೋದು, ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಅಥವಾ ಅವ್ರಿಗೆ ತಿಳಿಸಿದ್ರು ಅವ್ರು ಕೂತ್ರೆ ಇನ್ನೂ ಒಳ್ಳೆಯದು. ಅವರು ಹೀಲಿಂಗ್ ಬಿಡಿಸ್ಬೋದಾ? ಖಂಡಿತ ಎಲ್ಲ ಚಟಗಳನ್ನ ರಿಮೂವ್ ಮಾಡ್ಬೋದು. ಇದೊಂದು ಯಾಕಂದ್ರೆ ಈಗ ಬೆಟರ್ ಮೇಡಮ್, ಯಾಕಂದ್ರೆ ಕುಡ್ತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುಟುಂಬಗಳು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಅವರು ಮಿಸ್ಸಸ್ಗಳು ಹೇಳ್ತಾರೆ ಹೇಗಾದ್ರೂ ಮಾಡಿ ಅವ್ರು ನಮ್ಮ ಹಸ್ಬೆಂಡ್ದು ಕುರ್ತಾ ಚಟ ಬಿಟ್ಬಿಟ್ರೆ ಸಾಕಂತ, ಬಟ್ ಅವ್ರು ಕೇಳಲ್ಲ, ಇವ್ರ ಮಾತು ಕೇಳಲ್ಲ, ಕೇಳೋದಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ನೀವು ಹೇಳಿದ ವಿಚಾರ ತುಂಬಾ ಇಂಟ್ರೆಸ್ಟ್ ಐತೆ, ಅವ್ರಿಗೆ ಗೊತ್ತಿಲ್ದಿರ ಅವ್ರದ್ದು ಚಟ ಬಿಡಿಸ. ತುಂಬಾ ಜನಕ್ಕೆ ಈ ಚಟವನ್ನ ಬಿಡಿಸಿದೀನಿ ನಾನು ರೇಖಿಯಿಂದ. ಓಕೆ, ಸೂಪರ್. ತುಂಬಾ ಜನ ಕೂತ್ಕೊಂಡಿದ್ದಾರೆ, ಫಸ್ಟ್ ಡೇ ಸೆಕೆಂಡ್ ಡೇ ಅವ್ರು ಕೂರ್ಲಿಲ್ಲ, ಅದಾದ್ಮೇಲೆ ಅವ್ರಿಗೆ ಅದು ಶಕ್ತಿ ಗೊತ್ತಾಗಿ ಕೂತ್ಕೊಂಡ್ರು ಹೀಲಿಂಗ್ಗೆ. ಕರೆಕ್ಟ್ 21 ಡೇಸ್ ಇಂದ 25 ಡೇಸ್ ಒಳಗಡೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಂತಾರಲ್ಲ, ಆ ತರ ಜ್ಞಾನೋದಯ ಆಗುತ್ತೆ. ನಾವು ಆಜ್ಞಾ ಚಕ್ರಕ್ಕೆ ನಾವು ಸ್ವಲ್ಪ ಬ್ಲಾಕೇಜಸ್ನ ರಿಮೂವ್ ಮಾಡೋದ್ರಿಂದ, ಆಜ್ಞಾ ಚಕ್ರದಲ್ಲಿ ಒಳ್ಳೆಯ ಉದ್ದೇಶನ ತುಂಬೋದ್ರಿಂದ ಅವ್ರಿಗೆ ಈ ಥರ ಬದಲಾವಣೆ ಆಗುತ್ತೆ. ಸೊ ತುಂಬಾ ಇದು ಬೆನಿಫಿಟ್ ಇದೆ ನಮ್ಮ ವೀಕ್ಷಕರಲ್ಲಿ, ಯಾರಿಗಾದರೂ ಈ ಥರದ್ದು ತೊಂದರೆ ಇತ್ತು ಅಂದಾಗ ಸೊ ಡೈರೆಕ್ಟಾಗಿ ನೀವು ಮೇಡಮ್ ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಮಾತು ಕೇಳಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇಂಡೈರೆಕ್ಟಾಗಿ ಅದನ್ನು ರಿಮೂವ್ ಮಾಡೋದು ಒಂದು ಪ್ರಯತ್ನ, ತುಂಬ ಚೆನ್ನಾಗೈತೆ ಇದು. ಸೊ ಇದನ್ನು ಬಳಸ್ಕೋಬೇಕು ಯಾರಿಗಾದರೂ ಸಮಸ್ಯೆ ಇರೋರು. ಸೊ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳು ನಾನು ಮಧುಶ್ರೀ ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ ವೀಕ್ಷಕರೇ.